ಇದಕ್ಕೆ ಪರಿಹಾರ ಹುಡುಕಕ್ಕೆ ಹೊರಟಾಗೆಲ್ಲ ಬರೀ ಕನ್ಫ್ಯೂಷನ್ಸ್ಗಳೇ. ಒಬ್ರನ್ನ ಬಿಡೋದೇ ಪರಿಹಾರ ಅಂತ ಅನ್ಸುತ್ತೆ, ಆದ್ರೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದಾಗ ಮತ್ತದೇ ಸಮಸ್ಯೆಗಳ ಸರ್ಕಲ್ ಅಲ್ಲಿ ಸಿಕ್ಕಾಕೋತೀನಿ. ಸನ್ನಿವೇಶಗಳು ಉದ್ಭವ ಆಗೋದ್ರ ಹಿಂದೆ ಒಂದು ಕಾರಣ ಇರುತ್ತೆ, ಅದನ್ನ ನಂಬ್ತೀಯ ನೀನು? ಅದೇ, ಆ ಕಾರಣ ಏನು? ಈಗ ನಿನಗದು ಕಾಣದೇ ಇರ್ಬೋದು, ಆದ್ರೆ ಅದ್ರ ಹಿಂದೆ ಒಂದು ಒಳ್ಳೆ ಬಲವಾದ ಉದ್ದೇಶ ಇದ್ದೇ ಇರುತ್ತೆ. ಅದನ್ನ ನೀನು ನಂಬಲೇಬೇಕು. ಸಮಸ್ಯೆಗಳ ಉದ್ಭವ ಆಗೋದೆ ಎರಡೇ ಕಾರಣಕ್ಕೆ, ಒಂದು ಮನುಷ್ಯನ ಗಟ್ಟಿಯಾಗಿಸೋದಕ್ಕೆ, ಇನ್ನೊಂದು ಕುಗ್ಸೋದಕ್ಕೆ. ಆಯ್ಕೆ ನಿನಗೆ ಬಿಟ್ಟಿದ್ದು. ಕೇಳಿಲ್ವಾ ನೀನು? ನಾವು ಬಯಸೋದೇ ಒಂದು, ದೈವ ಕೊಡೋದೇ ಇನ್ನೊಂದು. ಒಂದು ಆಸೆ, ಇನ್ನೊಂದು ಅನಿವಾರ್ಯತೆ. ನನ್ನ ಜೀವನದಲ್ಲಿ ನಾನು ಎಲ್ಲನೂ ನಿಭಾಯಿಸ್ತಿದ್ದೆ, ಆದರೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ವೀಕ್ ಆಗ್ಬಿಡ್ತಿದ್ದೆ. ಈ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ನನಗೂ ಸಾಕಾಗೋಗಿದೆ. ಅದೇನಾಗುತ್ತೋ ಆಗಲಿ, ನನಗಿದು ಯಾವುದನ್ನು ಫೇಸ್ ಮಾಡೋ ಶಕ್ತಿ ಇಲ್ಲ, ಶರಣಾಗ್ಬಿಟ್ಟಿದ್ದೀನಿ. ನಾನು ಇಂಥ ಸಂದಿಗ್ಧತೆಯಲ್ಲಿ ಒದ್ದಾಡ್ತಿದ್ದೀನಿ, ನೀವು ನಗ್ತಾ ಇದ್ದೀರಾ? ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕಮ್ಮ ಮಾಡ್ಕೋತಾ ಇದೀಯ? ಸಮಸ್ಯೆಗೆ ಪರಿಹಾರ ಸಿಗೋ ಜಾಗದಲ್ಲಿ ಆತಂಕ ಪಟ್ಕೋಬಾರ್ದಮ್ಮ. ಭಾವ, ರಾಹುಲ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಏನ್ ಕಾರಣ? ಆ ವಿಷಯ ಎಲ್ಲ ನಿಮಗ್ ಗೊತ್ತು, ದಯವಿಟ್ಟು ನನ್ಗೆ ಏನು ಅಂತ ಹೇಳಿ. ರಾಹುಲ್ನ ನಾನು ಕರ್ಕೊಂಡು ಬಂದಿಲ್ಲಮ್ಮ, ತಾಯಬ್ಬ ಅವರೇ ಕರೆಸ್ಕೊಂಡಿರೋದು. ರಾಹುಲ್ನ ನೋಡಬೇಕು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಅವನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ. ತಾರ, ನೀನು ರಾಹುಲ್ ತಾಯಿ ತಾನೆ? ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಈಗ ರಾಹುಲ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಆ ಸಮಸ್ಯೆಯಿಂದ ನೀನು ಮನೆಯವರನ್ನ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ, ಬದಲಿಗೆ ರಾಹುಲ್ನೇ ನಮ್ಮೆಲ್ಲರನ್ನು ಕಾಪಾಡಬೇಕಾಗಿದೆ. ಬೇಕಾದಷ್ಟು ಜನ ರಾಜಕಾರಣಿಗಳು, ಬಿಸ್ನೆಸ್ ಮನ್ಗಳು, ಸಿನಿಮಾ ನಟರು, ಪ್ರಭಾವಿ ವ್ಯಕ್ತಿಗಳು ತಾಯವ್ವ ಅವ್ರನ್ನ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಜೀವನದಲ್ಲಿ ಒಂದೇ ಒಂದು ಸರ್ತಿ ಅವರ ದರ್ಶನ ಸಿಕ್ಕರು ಸಾಕು ಅಂತ ತುದುಗಾಲಲ್ಲಿ ನಿಂತಿದ್ದಾರೆ. ಅಂಥದ್ರಲ್ಲಿ ತಾಯವ್ವ ಅವರೇನೆ ರಾಹುಲ್ನ ನೋಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅಂದರೆ ಅವನ ಪುಣ್ಯ ವಿಶೇಷಕ್ಕೆ ನಾವು ಏನು ಹೇಳಬೇಕು? ರಾಹುಲ್ ನಿಜಕ್ಕೂ ಪುಣ್ಯ ಮಾಡಿದಾನಮ್ಮ. ತಾಯವ್ವ ಅವರೇ ಹೇಳಿ ಕರೆಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಹಾಗಾದ್ರೆ ಏನ್ ಕಾರಣ ಇರ್ಬೋದು ಭಾವ? ಗೊತ್ತಾಗುತ್ತಮ್ಮ, ಕಾದು ನೋಡೋಣ. ಯಾಕೆ ಹೀಗ್ ನಗ್ತಿದ್ದೀರಾ? ನಾನು ಇಷ್ಟು ಕಷ್ಟದಲ್ಲಿದ್ರೆ ನಿಮ್ಗೆ ನಗು ಬರ್ತಿದ್ಯಾ? ನಾ ನಗ್ತಾ ಇರೋ ಕಾರಣನೇ ಬೇರೆ. ಇಷ್ಟು ದಿನ ಇದ್ದ ಸಮಸ್ಯೆ ಸಮಸ್ಯೆನೇ ಅಲ್ಲ. ಯಾವ ಸಮಸ್ಯೆ ಆಗ್ಬೇಕು ಅಂತ ಇದೆಯೋ ಆ ಸಮಸ್ಯೆ ಬರೋಕ್ಕೂ ಮುಂಚೆನೆ ಅದಕ್ಕೆ ಹೆದರ್ಕೊಂಡು ಬಿಟ್ಕೊಡ್ತಾ ಇದೀಯಾ? ಫಲಿತಾಂಶ ಬರೋಕ್ಕೂ ಮುಂಚೆನೆ ಎಲ್ಲಿ ಸೋಲ್ತೀನೋ ಅನ್ನೋ ಬೈಕೆ ಸಾವಿನ ಮೊರೆ ಹೋಗ್ತಾ ಇದೀಯಾ?
ನಿಮ್ಮ ಈ ತರ್ಕಬದ್ಧ ಮಾತುಗಳು ಈ ಒಗಟುಗಳು ನನಗೆ ಯಾವುದೂ ಅರ್ಥ ಆಗ್ತಿಲ್ಲ. ಪ್ಲೀಸ್ ಸ್ವಲ್ಪ ಬಿಡಿಸಿ ಹೇಳಿ. ಸಮಸ್ಯೆ ಈಗ ಬರ್ತಾ ಇದೆ. ಅಂದ್ರೆ ಚಿನ್ನದ ಜಿಂಕೆ ರೂಪದಲ್ಲಿ ಬರ್ತಿರೋ ಸುಂಟರಗಾಳಿ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಸುಂಟರಗಾಳಿ ನಿನ್ನವ್ರನ್ನ ಮೋಹಿಸುತ್ತೆ, ಅದರ ಪ್ರತಿ ಹೆಜ್ಜೆನೂ ನಿನಗೆ ತೊಂದರೆ ಕೊಡ್ತಾನೆ ಹೋಗುತ್ತೆ. ಅದು ನಿನ್ನ ಸುತ್ತಾನೇ ಸುಳಿಯುತ್ತೆ, ಆದರೆ ಯಾರ ಕಣ್ಣಿಗೂ ಕಾಣೋದಿಲ್ಲ. ಅದು ಎಲ್ಲರ ಕಣ್ಣಿಗೂ ಕಾಣೋಕ್ಕೂ ಮುಂಚೆ ನಿನ್ನನ್ನ, ನಿನ್ನ ಮನೇನ, ನೀನ್ ಪ್ರೀತಿ ಮಾಡೋ ಮನಸ್ಸುಗಳನ್ನ ಆವರಿಸ್ಕೊಂಡಿರುತ್ತೆ. ಎಲ್ಲವನ್ನು ನಾಶ ಮಾಡಿರುತ್ತೆ, ಎಲ್ಲರನ್ನು ನಿನ್ನಿಂದ ದೂರ ಮಾಡಿರುತ್ತೆ. ಆ ಸುಂಟರಗಾಳಿಯ ಗುರಿ ನೀನೇ ಆಗಿರ್ತೀಯ. ಅದು ನಿನ್ನ ಪ್ರೀತಿ ಪಾತ್ರರ ಮೂಲಕನೇ ಆವರಿಸ್ಕೊಳ್ಳುತ್ತೆ, ನಗ್ನಕ್ಕಾನೆ ಸಂತೋಷನ ಕೊಲ್ಲತ್ತೆ, ನೆಮ್ಮದಿನ ಸುಟ್ಟು ಬೂದಿ ಮಾಡುತ್ತೆ. ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಣದ ಊರಿಗೆ, ಕಾಣದ ತೀರಕ್ಕೆ, ಕಾಣದ ಲೋಕಕ್ಕೆ ಎತ್ಕೊಂಡು ಹೊರಟೋಗುತ್ತೆ. ಹಾಗಾದ್ರೆ ಪಕ್ಕದ ಮನೆಯವರು ಹೇಳಿದ್ದು ಸತ್ಯನೇ ಆಗೋಯ್ತು. ಏನ್ ಹೇಳಿದ್ರು ಅತ್ತ? ಆ ಲಾರಿಯವನು ಹಾಳಾದವನು, ಉದ್ದೇಶಪೂರ್ವಕವಾಗಿ ಬಂದು ಗುದ್ದಿದ್ದಾನೆ ಅಂತ ಹೇಳಿದ್ರು. ಯಾರು ನನ್ನ ಮಗನ ಮೇಲೆ ದ್ವೇಷ ಸಾಧಿಸ್ತಾರೆ ಅಂತ ನಾನು ನಂಬಿರ್ಲಿಲ್ಲ. ಆದ್ರೆ ಹೂವು ಹೇಳ್ತಿರೋದಕ್ಕೂ ಪಕ್ಕದ ಮನೆಯವ್ರು ಹೇಳೋದಕ್ಕೂ ಹೋಲಿಕೆ ಆಗ್ತಾ ಇದೆ. ಯಾವ ಪಾಪಿಗಳು ನನ್ನ ಮಗನ ಮೇಲೆ ದ್ವೇಷ ಸಾಧಿಸ್ತಿರೋದು? ಪಾಪಿಗಳು ಸುಮ್ಮನೆ ಸಾಯ್ಬಾರ್ದು, ಹಾಳಾಗೋಗ್ಲಿ. ಪಾಪಿಗಳು ನಾನು ಕಂಡಂಗೆ ನನ್ನ ಮಗನಿಗೆ ಯಾವ ಶತ್ರುಗಳು ಇಲ್ಲ. ಹೌದು ಅತ್ತೆ, ಗೌತಮ್ಗೆ ನೀವು ಹೇಳ್ದಂಗೆ ಯಾವ ಶತ್ರುನೂ ಇರಲಿಲ್ಲ. ಮತ್ತಾರು ನನ್ನ ಮಗನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದು? ನನ್ನ ಕೈಗೆ ಏನಾದ್ರು ಸಿಕ್ಕದೆ ಕೊಂದಾಕ್ಬಿಡ್ತೀನಿ ಅವ್ರನ್ನ. ನನ್ನ ಮಗನಿಗೆ ಬಂದಿರೋ ಗತಿ ಅವ್ರಿಗೂ ಬರಬಾರ್ದ? ಇನ್ನು ದೊಡ್ಡ ಗಾಡಿ ಬಂದು ಅವ್ರಿಗೂ ಗುದ್ದಬಾರ್ದ? ನನ್ನ ನೋವು ಶಾಪ ಅವ್ರಿಗೆ ತಟ್ತಾ ಇರ್ತಾ? ಹೋಗ್ಲಿ ಬಿಡಿ ಅಂತೆ, ನೀವ್ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಸರಿ, ನೀನ್ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನೀನೇನಾದ್ರು ಮುಚ್ಚಿರ್ತಿದ್ಯಾ ಏನು? ಅಲ್ಲ ಅಂತೆ, ಅದ್ ಯಾರು ಏನು ಅಂತ ಗೊತ್ತಿಲ್ಲ. ನೀವ್ ಯಾಕೆ ಸುಮ್ನೆ ಅವ್ರಿಗೆ ಶಾಪ ಹಾಕಿ ನಿಮ್ ಬಾಯಿನ ಹೊಸ್ಕೋತೀರಾ ಅಂತ ಅಷ್ಟೇ. ನನ್ ಮಗ ಯಾರೊಬ್ಬರಿಗೂ ಕೇಡ ಬಯಸ್ದವನಲ್ಲ, ಕೆಟ್ಟದ್ ಮಾಡ್ದವನಲ್ಲ, ಅವನ್ಗೆ ಯಾಕೆ ಹೀಗಾಯ್ತು? ಅಜ್ಜಿ, ಇಷ್ಟರಲ್ಲೇ ಎಲ್ಲ ಮುಗ್ದೋಯ್ತ, ಅದಕ್ಕೆ ಸಮಾಧಾನ ಪಡೋಣ. ಸಿಸ್ಟರ್ ಗೌತಮ್ ಅವ್ರಿವಾಗ ಔಟ್ ಆಫ್ ಡೇಂಜರ್. ಡಾಕ್ಟರ್ ನಿಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರು. ಸಿಸ್ಟರ್, ನಾವು ಡ್ಯಾಡ್ನ ನೋಡ್ಬೋದಾ? ಸದ್ಯಕ್ಕೆ ಈಗಲೇ ಏನು ಹೇಳೋಕ್ಕಾಗೋದಿಲ್ಲ, ನೀವು ಡಾಕ್ಟರ್ ಅರುಂಧತಿ ಅವ್ರನ್ನ ಮೀಟ್ ಮಾಡ್ಬೇಕಂತೆ. ಓಕೆ ಸಿಸ್ಟರ್. ಏನ್ ಸುಂಟರಗಾಳಿ, ಯಾರದು? ನನ್ನ ಜೀವನದಲ್ಲಿ ಇಂಥ ಸಮಸ್ಯೆಗಳನ್ನ ತರೋರು ಯಾರು? ಅದನ್ನ ನೀನೇ ಕಂಡ್ಕೋಬೇಕು ಕಂದ.
ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಅಷ್ಟೊಂದು ನೆಮ್ಮದಿಯಾಗಿರೋದಕ್ಕೆ ಹೇಗಾಗುತ್ತೆ ಅಂತ ಅನ್ಕೊಂಡಿದ್ಯಾ? ನಾನು ಇಷ್ಟು ವಿವರವಾಗಿ ಹೇಳಿದ್ದು ತಮಾಷೆ ಅನ್ಕೊಂಡಿದ್ಯಾ? ಅಸಹಾಯಕನಾಗ್ಬಿಡ್ತೀಯಾ, ಕೈ ಕಾಲು ಆಡ್ಸೋದಕ್ಕೆ ಆಗೋದಿಲ್ಲ, ಮನಸ್ಸು ಮುಚ್ಚೋಗ್ಬಿಡುತ್ತೆ, ಬುದ್ಧಿಗೆ ಮಂಕ್ ಬಡಿಯತ್ತೆ. ಯಾವ ಹುಡುಗಿನ ವಿಧಿ ಆಯ್ಕೆ ಮಾಡಿ ನಿನ್ನ ಹತ್ರ ಕಳಿಸಿದ್ಯೋ ಆ ಹುಡುಗಿ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ. ಯಾವ ಹುಡುಗಿ ನಿಮ್ಗಳ ಮನಸ್ಸು ಗೆದ್ದು ನಿಮಗೆ ಸಂತೋಷ ಹಂಚಬೇಕು ಅಂತ ಬಂದಿದ್ದಾಳೋ ಆ ಹುಡುಗಿನ ನಿಮ್ಮಿಂದ ದೂರ ಮಾಡಿಬಿಡುತ್ತೆ. ಅವಳನ್ನ ಬೇರೆ ಯಾರೋ ಯಾಕೆ ನನ್ನಿಂದ ದೂರ ಮಾಡಬೇಕು? ಅವಳೇ ನನ್ನಿಂದ ದೂರ ಹೋಗ್ತಿದ್ದಾಳೆ. ಹೂವಿ ನನ್ನ ಜೀವನದಲ್ಲಿ ಹೆಚ್ಚು ದಿನ ಇರೋದಿಲ್ಲ. ಅವಳನ್ನ ಹೆಂಡತಿ ಸ್ಥಾನದಿಂದ ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ದಾಳೆ, ನನ್ನಿಂದ ಡಿವೋರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದಾಳೆ.